ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ಆಗ್ದ ಆಗಿದ್ದಂತಹ ಗಲಾಟೆಯನ್ನು ನೋಡಿದ್ವಿ ಇಷ್ಟೆಲ್ಲ ಗಲಾಟೆ ಆರಂಭವಾಗುವುದಕ್ಕೆ ಕಾರಣವಾಗಿರೋದು ಪ್ರಾಧ್ಯಾಪಕ ನಾರಾಯಣಸ್ವಾಮಿ ವರ್ಗಾವಣೆ ಈ ಕುರಿತಾಗಿ ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ ಎಸ್ ಈಗ ನೀವು ನೋಡ್ತಾ ಇರುವಂತಹ ಪ್ರಾಧ್ಯಾಪಕರೇ ಈ ಎಲ್ಲ ಗಲಾಟೆಯ ಕೇಂದ್ರ ಬಿಂದು ಅಂತ ಹೇಳ್ಬಹುದು ಅಸಭ್ಯ ವರ್ತನೆಯ ಹಿನ್ನೆಲೆಯಲ್ಲಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಲಾಗಿತ್ತು ಆದರೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಅವರ ವರ್ಗಾವಣೆಯ ಕುರಿತಾಗಿ ವಿರೋಧ ವ್ಯಕ್ತಪಡಿಸಿ ಮೊದಲಿಗೆ ಪ್ರತಿಭಟನೆಯನ್ನ ಮಾಡಿದರು ಅದಾದ ನಂತರ ಪ್ರಾಂಶುಪಾಲರಾದಂತಹ ಕೋಮಲ ಅವರ ವರ್ಗಾವಣೆಯ ಕುರಿತಾಗಿಯೂ ಕೂಡ ಹಲವು ವಿವಾದಗಳು ಎದ್ದಿದ್ವು ಆದರೆ ಮೊದಲಿಗೆ ಆರಂಭವಾಗಿದ್ದು ಪ್ರಾಧ್ಯಾಪಕ ನಾರಾಯಣ ಅವರ ವರ್ಗಾವಣೆಯಿಂದ

ಎಸ್ ಒಂದು ಕಡೆ ವರ್ಗಾಯಿತ ಪ್ರಾಧ್ಯಾಪಕ ಸ್ವಾಮಿ ಅವರನ್ನ ನೋಡಿದ್ವಿ ಮತ್ತೊಂದು ಕಡೆ ವರ್ಗ ವರ್ಗಾಯಿತ ಪ್ರಿನ್ಸಿಪಾಲ್ ಕೋಮಲಾ ಅವರನ್ನ ನೋಡಿದ್ವಿ ಹಾಗಾದ್ರೆ ಒಟ್ಟಾರೆ ಘಟನೆಯ ಹಿನ್ನೆಲೆಯಲ್ಲಿ ಸ್ವಾಮಿ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದು ಬಿಟ್ಟಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಜೊತೆ ಸುತ್ತ ಕಾಲೇಜಿನಿಂದ ವರ್ಗವಾದಂತಹ ನಾರಾಯಣ ಸ್ವಾಮಿ ಅವರ ನಮ್ಮ ಜೊತೆ ಬಂದಿದ್ದಾರೆ ಬನ್ನಿ ಅವರಿಗೆ ಈ ವರ್ಗಾವಣೆಗೆ ಕಾರಣ ಏನು ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡೋಕ್ಕೆ ಕಾರಣ ಏನು ಅದ್ರ ಬಗ್ಗೆ ಅವರ ಹತ್ರನೇ ಕೇಳೋಣ ಸರ್ ಏನೇ ನೀವು ವಿದ್ಯಾರ್ಥಿನಿಯರು ನಿಮಗೆ ನಿಮಗೋಸ್ಕರ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ನಿಮಗೆ ವರ್ಗಾವಣೆ ಆಗಿದ್ದು ಏನು ವಿಷಯಕ್ಕೆ ಸರ್ ನನ್ನ ವರ್ಗಾವಣೆ ಆಗಕ್ಕೆ ಕಾರಣ ನೇರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಮ್ಮ ಪ್ರಾನ್ಸಿಪಾಲರಾಗಿದ್ದಂಥ ಕೋಮಲಾ ಮೇಡಮ್ ಅವರೇ ಇದಕ್ಕೆ ಕಾರಣ ಸೊ ಹಾಗಾಗಿ ಏನಪ್ಪಾ ಅಂತಂದರೆ ನನ್ನ ಮೇಲೆ ಇಲ್ಲದೇ ಇತಕ್ಕಂಥ ಆರೋಪಗಳನ್ನು ಸೃಷ್ಟಿ ಮಾಡಿ ಸೊ ಈ ವರ್ಗಾವಣೆಗೆ ಅವರು ಕಾರಣಕರ್ತರಾಗಿದ್ದಾರೆ ಸರ್ ಏನು ನಿಮ್ಮ ಮತ್ತೆ ಕೋಮಲಾ ನಡುವಿನ ಮನಸ್ತಾಪ ಏನು ಯಾಕೆ ನಿಮಗೆ ಅವರು ವರ್ಗಾವಣೆ ಮಾಡಿದರು ಯಾವ ವಿಷಯಕ್ಕೆ ಸರ್ ನನಗೂ ಅವರಿಗೆ ವೈಯಕ್ತಿಕವಾಗಿ ಖಂಡಿತ ಏನೂ ಇಲ್ಲ ಸೊ ಅವರು ಲಾಸ್ಟ್ ಇಯರು ಆ ಕಾಲೇಜಿಗೆ ಬಂದರು ಪ್ರಾನ್ಸಿಪಾಲ್ರಾಗಿ ನಾನು ಕಳೆದ ಐದು ವರ್ಷದಿಂದ ಅದೇ ಕಾಲೇಜಲ್ಲಿ ಪ್ರಾಧ್ಯಾಪಕನಾಗ ಕೆಲಸ ಮಾಡ್ತಾಯಿದ್ದೀನಿ ಅವರು ನನ್ನ ಮೇಲೆ ಮೊದಲೇ ಇಲ್ಲಿ ಬರಕ್ಕೆ ಮೊದಲೇ ವ್ಯಂಜರ್ಸನ್ನು ಇಟ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತು ನನಗೆ ಅವ್ರ ಮಾತುಗಳಲ್ಲಿ ಫಸ್ಟ್ ಅವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಏನಪ್ಪ ಅಂದರೆ ಹಿಂದೆ ಹಾಸ್ಟೆಲಲ್ಲಿ ನಡೆದಂಥ ಅಕ್ರಮ ಮತ್ತು ಕಾಲೇಜಿನಲ್ಲಿ ನಡೆದಂಥ ಅಕ್ರಮಗಳ ಬಗ್ಗೆ ಹಿಂದೆ ಇದ್ದಂಥ ಪ್ರಾಂಶುಪಾಲರನ್ನು ನಾನು ಪ್ರಶ್ನೆ ಮಾಡಿದ್ದೆ ಹಾಗಾಗಿ ಅವರನ್ನು ರಕ್ಷಣೆ ಮಾಡೋಕ್ಕಂತಲೇ ಬಂದಂಥವ್ರು ಅಂತಕ್ಕಂಥದ್ದು ಅವರೇ ಸ್ವತಃ ಹೇಳಿದ್ದಾರೆ ನಾನು ರವಿಕುಮಾರ್ ಅವರ ಸಕ್ಸಸ್ಸರ್ ಅಂತಲೇ ಹೇಳಿದ್ದಾರೆ ಅವ್ರು ಬಂದ ನಂತರ ಒಂದು ಚುನಾವಣೆ ಆಯಿತು ಆ ಚುನಾವಣೆಗೆ ನನಗೆ ಅಂದರೆ ಅಧ್ಯಾಪಕ ಕಾರ್ಯದರ್ಶಿ ಅಂತೇಳಿ ಲೋಕಲ್ ನಮ್ಮದು ಟೀಚರ್ಸ್ ಎಲ್ಲ ಸೇರಿ ಎಲೆಕ್ಟ್ ಮಾಡಿ ನಮ್ಮ ಸಮಸ್ಯೆಗಳನ್ನು ಟೀಚರ್ಸು ರೆಪ್ರೆಸೆಂಟೇಟಿವ್ ಆಗಿ ನನ್ನನ್ನು ಐಕೆ ಅವಿರೋಧವಾಗಿ ಐಕ್ಯ ಮಾಡಬೇಕಾಗಿತ್ತು ಯಾಕಂದರೆ ಕಳೆದ ವರ್ಷ ನಾನು ಇನ್ನೊಬ್ಬರಿಗೆ ಬಿಟ್ಕೊಟ್ಟಿದ್ದೆ ನನಗೂ ಇನ್ನೊಬ್ಬ ಟೀಚರ್ಸ್ಗೆ ಅದನ್ನು ಇದು ಬಂದಾಗ ನಾನು ಇಲ್ಲ ನಮಗಿಂತ ಸೀನಿಯರು ಈ ವರ್ಷ ಅವರೇ ಇರಲಿ ಯಾಕೆ ಅಂತಂದರೆ ನಮ್ಮಲ್ಲಿ ಚುನಾವಣೆ ಆಗಿ ಘರ್ಷಣೆಗಳು ಗುಂಪುಗಾರಿಕೆ ಆದರೆ ಶೈಕ್ಷಣಿಕ ವಾತಾವರಣ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಬೇಡ ನಾನು ಬಿಟ್ಕೊಡ್ತೀನಿ ತೊಂದರೆ ಇಲ್ಲ ನನಗೆ ಅವರೇ ಇರಲಿ ಅನ್ನೋದನ್ನು ನಾನು ಬಿಟ್ಕೊಟ್ಟಿದ್ದೆ ಸರ್ ಈಗ ಏನು ಈಗ ಹಾಸ್ಟೆಲ್ ವಿವಾದ ಬಗ್ಗೆ ನೀವು ಹೇಳಿದ್ರಿ ಆ ಹಾಸ್ಟೆಲ್ನಲ್ಲಿ ಅವ್ಯವಹಾರ ನಾರಾಯಣ ಸ್ವಾಮಿ ನಡೆಸ್ತಾ ಇದ್ದಾರೆ ನಾರಾಯಣ ಸ್ವಾಮಿಯವರು ವಿದ್ಯಾರ್ಥಿನಿಯರ ದಾರಿ ತಪ್ಪಿಸ್ತಿದ್ದಾರೆ ಅನ್ನೋ ಒಂದು ಎಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಈ ಹಿಂದಿನ ಪ್ರಾಂಶುಪಾಲರಾದಂತಹ ಕೋಮುಲಾ ಅವರು ಅವರ ವಿರುದ್ಧವೇ ನಾರಾಯಣಸ್ವಾಮಿ ಹಲವು ಆರೋಪಗಳನ್ನು ಮಾಡ್ತಾ ಇರೋದು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಹೇಳಿ ಮೇಡಮ್ ನಿಮ್ಮ ಜೊತೆ ಮಾತನಾಡೋದಕ್ಕೆ ಮುಂಚೆ ನಾರಾಯಣಸ್ವಾಮಿ ಏನು ಈ ಒಂದು ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ ಕೆಲವೊಂದು ಆರೋಪಗಳನ್ನ ನಿಮ್ಮ ವಿರುದ್ಧ ಮಾಡ್ತಾ ಇರೋದು ಅದನ್ನ ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ನಂತರ ನಾನು ನಿಮ್ ಜೊತೆ ಮಾತನಾಡ್ತೀನಿ ಕೋಮಲಾ ಬಂದಿದ್ದು ಲಾಸ್ಟ್ ಇಯರ್ ನಾನು ನಾಲ್ಕು ವರ್ಷದಿಂದ ಅಲ್ಲಿದ್ದೀನಿ ಇವರು ಬಂದ ಮೇಲೆ ಯಾಕೆ ಇವೆಲ್ಲ ಸೃಷ್ಟಿ ಆಗ್ತಾ ಇದೆ ಆ ಮಕ್ಕಳು ನಾನು ಆ ಥರ ಕೆಟ್ಟದಾಗ ನಡ್ಕೊಂಡಿದ್ರೆ ಹಿಂದೇನೆ ಹೇಳ್ಬೋದಾಗಿತ್ತಲ್ಲ ಮತ್ತೆ ಇದಕ್ಕೆ ಕಾರಣ ಖಂಡಿತವಾಗಲೂ ನಾನು ಯಾರು ಕೆಟ್ಟದಾಗಿ ನೋಡ್ಕೊಂಡಿಲ್ಲ ಅದು ಮಕ್ಕಳು ಹೇಳಕ್ಕೆ ಸಾಧ್ಯವೂ ಇಲ್ಲ ಕಾರಣ ಏನಪ್ಪ ಅಂದರೆ ನಾನು ಸಾವಿರದ ಆರುನೂರು ರೂಪಾಯಿ ಇದ್ದಂಥ ಬಿಲ್ ಅನ್ನು ರೂಪಾಯಿಗೆ ತರಿಸಿದ್ದೀನಿ ಸೆವೆನ್ ನೈಂಟಿ ಟು ರುಪೀಸ್ಗೆ ನೀವು ದಾಖಲಾತಿಗಳನ್ನು ಚೆಕ್ ಮಾಡ್ಕೋಬಹುದು ಅದು ಒಂದೇ ಕಾರಣಕ್ಕೋಸ್ಕರ ನನ್ನನ್ನು ಇಲ್ಲ ಮೇಲೆ ಇಲ್ಲದೆ ಸ ಇದೆ ಇರತಕ್ಕಂಥ ಆರೋಪನ ನನ್ನ ಮೇಲೆ ಮಾಡ್ತಾ ಇದ್ದಾರೆ ಇದೇ ಒಂದು ವಿಷಯಕ್ಕೆ ಸರ್ಕಾರ ನಿಮಗೆ ವರ್ಗಾವಣೆ ಮಾಡುತ್ತಾ ಅಥವಾ ಅವ್ರ ಬೆನ್ನಿಂದ ಏನೋ ಇರಬಹುದು ಹೇಳ್ಬಿಡ್ತೀನಿ ಅದಕ್ಕೆ ಸೊ ಇದು ಒಂದೇ ಕಾರಣ ಅಲ್ಲ ಸೊ ಆಸ್ಟೆಲ್ಲನ್ನು ಇವ್ರು ಅವ್ರು ದುಡ್ಬಳಕೆ ಮಾಡ್ಕೊತ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾನು ಅಲ್ಲಿ ಸರಿಪಡಿಸಿದೆ ಈ ವರ್ಷ ನಾನು ನಾನಲ್ಲಿದ್ದರೆ ಇವ್ರಿಗೆ ಏನು ಅವಕಾಶ ಸಿಗಲ್ಲ ಅಂತ ನಾನು ಹಾಸ್ಟೆಲ್ ಕಮಿಟಿಯಿಂದ ತೆಗೆದ್ರು ಈ ವರ್ಷ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಚುನಾವಣೆಗೆ ಗೆದ್ದ ನಂತರ ಇವೆಲ್ಲ ಸ್ಟಾರ್ಟ್ ಆಗಿದ್ದು ಸೊ ನಾನು ಅವ್ರು ತಗೊಂಡು ಏಕ ವ್ಯಕ್ತಿ ನಿರ್ಧಾರಗಳನ್ನು ನಾನು ವಿರೋಧಿಸ್ತಾ ಬಂದೆ ಯಾಕೆ ವಿರೋಧಿಸ್ತಾ ಬಂದರೆ ನಾರಾಯಣ ಸ್ವಾಮಿಗೂ ಆಗಿ ವಿರೋಧ ಮಾಡಿದ್ದಲ್ಲ ಒಬ್ಬ ಅಧ್ಯಾಪಕ ಕಾರ್ಯದರ್ಶಿಯಾಗಿ ವಿರೋಧ ಮಾಡ್ತಾ ಬಂದೆ ಆ ವಿರೋಧ ಮಾಡ್ತಾ ಬಂದಿದ್ದಕ್ಕೆ ಸೊ ಇದನ್ನು ಅವರು ಪರ್ಸನಲ್ಲಾಗಿ ತಗೊಂಡು ಸೊ ನನ್ನನ್ನು ಸ ಯಾವುದೇ ಸಭೆಗಳಿಗೆ ಕರೀದಿರ ನನ್ನನ್ನು ಹವಾಮಾನ ಮಾಡಿದ್ದು So. Cool ನನಗೆ ಅಧ್ಯಾಪಕ ಕಾರ್ಯದರ್ಶಿಯಾಗಿ ಎಚ್ ಓ ಡಿ ಸಿ ಮೀಟಿಂಗನ್ನು ಕರೀಬೇಕು ಅಂತಕ್ಕಂಥ ನಿಯಮ ಇದೆ ಆದರೆ ಇದುವರೆಗೂ ನಾನು ಯಾವುದೇ ಸಭೆಗಳನ್ನು ಕರೆದಿಲ್ಲ ಮತ್ತು ಕಾರ್ಯಕ್ರಮಗಳು ಕಾಲೇಜಲ್ಲಿ ನಡೆದಾಗ ಅಧ್ಯಾಪಕ ಕಾರ್ಯದರ್ಶಿಯನ್ನು ವೇದಿಕೆಗೆ ಕರೀಬೇಕು ಅಂತಿದೆ ಬೇಕು ನನಗೆ ಅವಮಾನ ಮಾಡಬೇಕು ಅಂತೇಳಿ ಯಾವ ಕಾರ್ಯಕ್ರಮಕ್ಕೂ ಕರೆದಿಲ್ಲ ಸೊ ಮತ್ತೆ ಏನಪ್ಪ ಅಂತಂದರೆ ಅವರ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡಂಥ ನಿರ್ಧಾರಗಳನ್ನು ನಾನು ಪ್ರತಿಭಟಿಸ್ತಾ ಬಂದೆ ಮೇಡಮ್ ನೀವು ಏನು ಇದು ಅಲ್ಲ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಟೀಚರ್ಸ್ ಸಭೆಯನ್ನು ಮಾಡೋಣ ಚರ್ಚೆ ಮಾಡೋಣ ಎಲ್ಲ ಬಹುಮತ ಏನಿರುತ್ತೋ ಆ ಪ್ರಕಾರ ಮಾಡ್ತಾ ಬರೋಣ ಹೇಳಿದೆ ಅದಕ್ಕೆ ಕೋಳಿನ ಕೇಳಿ ಕಾರ ಹರಿಯುವಂತ ಅವಶ್ಯಕತೆ ಇಲ್ಲ ನಾನು ಪ್ರಿನ್ಸಿಪಾಲ್ ರೋ ನಂಗೆ ಡಿಟ್ಯಾಕ್ಟರ್ ಈಗ ನಿಮ್ಮ ಇಬ್ಬರೊಬ್ಬ ಮನಸ್ತಾಪ ನೀವೂ ಹಾಗೂ ಕೋಮಲವ್ರ ಮನಸ್ತಾಪ ವಿದ್ಯಾರ್ಥಿನಿಯರು ಬೀದಿಗೆ ಹೇಳೋದು ಮಾರಾ ಮಾಡಿ ಮಾಡುವಂತ ಮಟ್ಟಿಗೆ ಈಗ ಪ್ರತಿಭಟನೆ ನಡತಾ ಇದೆ ಇದಕ್ಕೆ ರುವರ್ ಯಾರು ಇದಕ್ಕೆ ನೀವಾ ಅಥವಾ ಅವರ ಸರ್ ನಾನು ಒಂದು ಹೇಳ್ತೀನಿ ಮಕ್ಕಳು ಹೋಗಿ ಈಗ ನಮಗೆ ಕ್ಲಾಸಸ್ ಇಲ್ಲ ಟೀಚರ್ ಇಲ್ಲ ಅಂತ ಕೇಳುವಂತ ಸಂದರ್ಭದಲ್ಲಿ ನಾನು ಟಿವಿಗಳಲ್ಲಿ ನೋಡಿದ್ದು ಪೇಪರ್ಗಳಲ್ಲಿ ನೋಡ್ತಾ ಇದ್ದಿದ್ದು ಈಗ ಕ್ಲಾಸಸ್ ನಡೀತಾ ಇಲ್ಲ ಟೀಚರ್ಸ್ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿರೋದೇನು ನಾರಾಯಣ ಸ್ವಾಮಿ ಅವರನ್ನ ತೆಗೆದಿದ್ದ ಯಾಕೆ ಅವರನ್ನ ವರ್ಗಾವಣೆ ಮಾಡಿದ್ದು ಯಾಕೆ ಅವರು ಮತ್ತೆ ಇಲ್ಲಿ ಬರಬೇಕು ಅನ್ನೋ ಒಂದು ಪ್ರತಿಭಟನೆ ನಡೀತಾ ಇದೆ ಕೆಲವೊಂದು ಗುಂಪು ಅಂದ್ರೆ ಒಂದು ಆರ್ಟ್ಸ್ ಕಾಮರ್ಸ್ ಒಂದು ಗುಂಪು ನಡೆಸ್ತಾ ಇದೆ ಯಾಕೆ ಇದಕ್ಕೆ ಕಾರಣ ಏನು ಇದಕ್ಕೆ ಎತ್ ಯಾರು ಖಂಡಿತ ಖಂಡಿತವಾಗ್ಲು ಎತ್ಕಟ್ಟಕ್ಕೆ ನಾನು ಚಿಕ್ಕ ಮಕ್ಕಳಲ್ಲ ನಾನು ಮುಂದೆ ಕೂಡ ಹೇಳಿದ್ದೀನಿ ಅವರು ಒಂದು ಇಬ್ಬರು ಮಕ್ಕಳು ಹತ್ತು ಮಕ್ಕಳು ಅದನ್ನು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಸಾವಿರಾರು ಮಕ್ಕಳು ಎರಡು ಸಾವಿರ ಕಾಮರ್ಸ್ ಮಕ್ಕಳಿದ್ದಾರೆ ಆ ಎರಡು ಸಾವಿರ ಮಕ್ಕಳು ಒಕ್ಕರ್ಲಿನಿಂದ ಅದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಹೊರತು ಗುಂಪುಗಾರಿಕೆಗೆ ಇವತ್ತು ಆರ್ಟ್ಸ್ ಮಕ್ಕಳಿಗೆ ನಾನು ಪಾಠನೇ ಮಾಡಲ್ಲ ನನಗೂ ಆರ್ಟ್ಸ್ ಮಕ್ಕಳಿಗೆ ಸಂಬಂಧ ಇಲ್ಲ ನಮ್ಮ ಬಿಲ್ಡಿಂಗ್ ಕಾಮರ್ಸ್ ಬಿಲ್ಡಿಂಗೇ ಬೇರೆ ಆರ್ಟ್ಸ್ ಬಿಲ್ಡಿಂಗೇ ಬೇರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಬೇಕಂದ್ರೆ ಕಾಮರ್ಸ್ ಮಕ್ಕಳು ಹೇಳಬೇಕು ಕಾಮರ್ಸ್ ಟೀಚರ್ಸನ್ನು ಹೇಳಬೇಕು ಇದನ್ನು ಗುಂಪುಗಾರಿಕೆ ಮಾಡಿ ನನ್ನ ವಿರುದ್ಧನ ಎತ್ಕಟ್ಟಿ ಆರ್ಟ್ಸ್ ಮಕ್ಕಳನ್ನು ಗಲಾಟೆ ಮಾಡಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಪ್ರಾಂಶುಪಾಲರಾದ ಂತ ಕೋಮಲಾ ಮೇಡಮ್ ಅವರ್ತು ಖಂಡಿತ ನಾನಲ್ಲ ಇದನ್ನ ಇವತ್ತು ಕೂಡ ಖಂಡಿತ ನಾನಲ್ಲ ಈಗ ಅವರು ಕೋಮಲ ಅವರು ನೀಡಿರುವಂತ ಒಂದು ದೂರಿನ ಮೇರೆಗೆ ಸರ್ಕಾರದವರು ನಿಮ್ಮನ್ನ ವರ್ಗಾವಣೆ ಮಾಡಿದ್ರು ಕೋಮಲ ಅವರು ಬೆನ್ನ ಹಿಂದೆ ಯಾರು ಇದಾರ ಯಾರು ರಾಜಕೀಯ ಕೈಗಳು ಇದಾವ ಅಂತ ನಿಮ್ಗೆ ಅನಿಸುತ್ತಾ ಹೇಗೆ ಒಂದು ನಿಮಿಷ ಅವರು ನನ್ನ ಲಿಖಿತ ದೂರದ ಲಿಖಿತ ದೂರಿನ ಮೇಲೆ ನನ್ನ ವರ್ಗಾವಣೆ ಮಾಡಿದ್ದಲ್ಲ ಅವರ ಮೌತಿಕ ಅವರ ಶಕ್ತಿಯನ್ನ ಬಳಸಿ ನನ್ನನ್ನ ವರ್ಗಾವಣೆ ಆ ಶಕ್ತಿ ಶಕ್ತಿ ಅದು ಅದು ಅಥವಾ ಖಂಡಿತ ರಾಜಕೀಯವಾಗಿ ಅವರೇ ಸುಮಾರು ಸತಿ ಹೇಳಿದ್ದಾರೆ ಸಚಿವರು ನನ್ನ ಬೆಂಬಲಕ್ಕಿದ್ದಾರೆ ನನ್ನನ್ನ ಏನು ಏನು ಮಾಡೋಕ್ಕಾಗಲ್ಲ ನೀವು ಬೇಕಾದ್ರೆ ಮಕ್ಕಳು ನಾನು ಕ್ಲಿಪ್ಪಿಂಗ್ ನೋಡಿಸಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದನ್ನು ಅವರೇ ಹೇಳಿದ್ದಾರೆ ಸ್ವತಃ ಅವರೇ ಹೇಳಿದ್ದಾರೆ ಸೊ ಹಂಗಾಗಿ ಖಂಡಿತವಾಗಲೂ ಇದರ ರಾಜಕೀಯ ಕೈವಾಡ ಇದೆ ಅವರ ಕೈವಾಡದಿಂದಲೇ ನನ್ನನ್ನು ವರ್ಗಾವಣೆ ಆಗಿದೆ ಈಗ ನಿಮ್ಗೆ ವರ್ಗಾವಣೆ ಆಯ್ತು ಮೂಲಕ ಚರ್ಚಿಸಿಕೊಂಡು ಬಗೆಹರಿಸಿಕೊಳ್ಬಹುದು ಈಗ ವಿದ್ಯಾರ್ಥಿನಿಯರು ಬೀದಿಗೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಏನು ಹೇಳೋಕೆ ಬಯಸ್ತಾರೆ ನೀವು ಪ್ರತಿಭಟನೆ ಕೈಬಿಡಿ ಅನ್ನೋ ಒಂದು ಸೂಚನೆ ನೀಡ್ತೀರ ಹೇಗೆ ಸರ್ ಖಂಡಿತವಾಗ್ಲೂ ನಾನು ಪ್ರತಿಭಟನೆ ಮಾಡಿ ಅಂತ ಹೇಳಿಲ್ಲ ಮತ್ತೆ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ದುರಂತ ಯಾಕೆಂತಂದ್ರೆ ಯಾವುದೇ ವಿದ್ಯಾರ್ಥಿನಿಯರು ಈ ಮಟ್ಟಕ್ಕೆ ಇದನ್ನು ಮಾಡೋದು ಬೇಡ ಮತ್ತೆ ನಮ್ಮ ಉದ್ದೇಶ ಕೂಡ ಅದಲ್ಲ ನಾನು ಸರ್ಕಾರ ನನ್ನನ್ನು ವರ್ಗಾವಣೆ ಮಾಡಿದ ತಕ್ಷಣ ನಾನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದೆ ನನಗೆ ನಾಲ್ಕು ದಿನ ಸ್ಟೇ ಸಿಕ್ಕಿತ್ತು ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಅದಾದ ಮೇಲೆ ಹದಿನೈದನೇ ತಾರೀಕು ಕೇಸ್ ಇತ್ತು ಇವತ್ತು ಕೇಸಲ್ಲಿ ಏನಪ್ಪ ಅಂದರೆ ವಿತ್ಡ್ರಾ ಮಾಡಿದ್ರು ನೆಕ್ಸ್ಟ್ ಡೇಟ್ ಒಂದು ಹೋಯ್ತು ನೆಕ್ಸ್ಟ್ ಡೇಟ್ ಇಪ್ಪತ್ತೆರಡಕ್ಕೆ ಹೋಯ್ತು ಹಾಗಾಗಿ ನಾನು ನೆಕ್ಸ್ಟ್ ದಿವಸನೇ ನೆಕ್ಸ್ಟ್ ಜನ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಗುಡಬಂಡೆಯಲ್ಲಿ ನಾನು ಸರ್ಕಾರ ಆದೇಶಕ್ಕೆ ಬೆಲೆ ಕೊಟ್ಟಿದ್ದೀನಿ ಸೊ ಇವತ್ತು ಎಸ್ ಇದು ಈ ವಿವಾದದ ಕೇಂದ್ರ ಬಿಂದುವಾಗಿರುವಂತಹ ನಾರಾಯಣಸ್ವಾಮಿಯ ಮಾತು ಕೋಮ್ಲಾ ಅವರೇ ಐ ನೋ ನೀವು ಆಸ್ಪತ್ರೆಯಲ್ಲಿ ಇದ್ದೀರಾ ಚಿಕಿತ್ಸೆಯನ್ನ ಪಡಿತಾ ಇದ್ದೀರಾ ರೆಸ್ಟ್ನ ಅವಶ್ಯಕತೆ ಇದೆ ಅಂತ ಆದ್ರೆ ವಿವಾದ ಭುಗಿಲೆದ್ದಿರೋದ್ರಿಂದ ನಾವು ನಿಮ್ಮನ್ನ ಮಾತಾಡಿಸಲೇಬೇಕಾಗಿದೆ ಈಗ ಹಲವು ಆರೋಪಗಳನ್ನು ನಾರಾಯಣಸ್ವಾಮಿ ಮಾಡಿರುವಂತಹ ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ರು ಏಕ ವ್ಯಕ್ತಿಯ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು ನಾನು ಅದನ್ನ ವಿರೋಧಿಸಿದ್ದೆ ನನ್ನ ವರ್ಗಾವಣೆಗೆ ಮುಖ್ಯ ಕಾರಣ ಅನ್ನೋದನ್ನ ನಾರಾಯಣ ಸ್ವಾಮಿ ಹೇಳಿದ್ರು ಏನಂತೀರ ಮೇಡಂ ಮೇಡಂ ಈಗ ಒನ್ ಬೈ ಒನ್ ಇದಕ್ಕೆ ಬರ್ತೀನಿ ನಾನು ಈ ಕಾಲೇಜಿಗೆ ಬರಕ್ ಮುಂಚೆ ಅವ್ರನ್ನ ಹಾಸ್ಟೆಲ್ ಕಮಿಟಿಗೆ ಹಾಕೊಳ್ಳೇಬೇಕು ಅಂತ ಗಲಾಟೆ ಮಾಡಿ ಹಾಕಿಸ್ಕೊಂಡಿದ್ದಾರೆ ಅವ್ರೇನು ಏಳ್ನೂರು ರೂಪಾಯಿ ಇದ್ದಿದ್ದು ಸಾವಿರ ರೂಪಾಯಿ ಇದ್ದಿದ್ದು ಏಳ್ನೂರು ರೂಪಾಯಿಗೆ ತರಿಸ್ದೆ ಅಂತ ಅನ್ನಲ್ಲ ಇದೇ ವಿದ್ಯಾರ್ಥಿಗಳು ಅವರು ನಾನೇ ಪ್ರಾವಿಷನ್ ತಂದಾಕ್ತೀನಿ ಅಂತ ಹೇಳಿಬಿಟ್ಟು ಹುಳುಗಳಿರುವಂತಹ ಅಕ್ಕಿಗಳನ್ನು ಲೋ ಕ್ವಾಲಿಟಿ ಅಕ್ಕಿಗಳನ್ನು ಲೋ ಕ್ವಾಲಿಟಿ ತರಕಾರಿಗಳನ್ನು ತಂದು ಹಾಕಿದ್ರೆ ಕಡಿಮೆ ನ್ಯಾಚುರಲಾಗಿ ಬಂದೇ ಬರುತ್ತಲ್ಲ ಮೇಡಮ್ ಇದನ್ನು ನಾನು ಬರೋಕ್ಕೆ ಮುಂಚೆಯೇ ಹಲವಾರು ವಿದ್ಯಾರ್ಥಿಗಳು ತುಂಬ ಜನ ಲೆಕ್ಚರರ್ಸು ಇದನ್ನು ಹೇಳಿದ್ದಾರೆ ಒಂದೇ ಮಾತು ಎರಡನೇ ಮಾತು ಸ್ಟಾಫ್ ಸೆಕ್ರೆಟ್ರಿನ ಎಲ್ಲ ಕಡೆ ಕೂಡಿಸ್ಕೋಬೇಕು ಅನ್ನೋದು ನಿಯಮ ಇದೆ ಅಂತಂದ್ರಲ್ಲ ದಯಮಾಡಿ ನೀವು ಸುವರ್ಣ ಟಿ ವಿ ಅವರು ಅಂತ ಒಂದು ಆರ್ಡರ್ ಕಾಪಿನ ಏನಾರೋ ನಾ ನೀವು ತರಿಸ್ಕೊಟ್ಬಿಟ್ರೆ ದಯಮಾಡಿ ತುಂಬ ಒಳ್ಳೇದಾಗುತ್ತೆ ಫಸ್ಟ್ ಆಫ್ ಆಲ್ ಸ್ಟಾಫ್ ಸೆಕ್ರೆಟ್ರಿ ಅನ್ನೋ ಪೋಸ್ಟೇ ಇಲ್ಲ ಯಾಕೆ ಸ್ಟಾಫ್ ಸೆಕ್ರೆಟ್ರಿ ಮಾಡ್ಕೋತಾರೆ ಅಂತ ಹೇಳಿದ್ರೆ ಯಾರೋ ಟೀಚರ್ಸು ಟ್ರಾನ್ಸ್ಫರ್ ಆಗ್ತಾರೆ ಅಥವಾ ಯಾರೋ ಇದಾಗ್ತಾರೆ ಅವ್ರಿಗೊಂದು ಸೆಂಡ್ ಆಫ್ ಮಾಡಬೇಕು ಅಥವಾ ಟ್ರಿಪ್ ಏನಾರೋ ಆರ್ಗನೈಸ್ ಮಾಡಬೇಕು ಇದಕ್ಕಷ್ಟೇ ಸ್ಟಾಫ್ ಸೆಕ್ರೆಟರಿ ವ್ಯಾಪ್ತಿ ಅಷ್ಟೇ ಅಷ್ಟಕ್ಕೆ ಸೀಮಿತವಾಗಿದೆ ಎಲ್ಲ ಕಾಲೇಜುಗಳಲ್ಲೂ ಸ್ಟಾಫ್ ಸೆಕ್ರೆಟರಿ ಅಷ್ಟೇ ಮತ್ತೆ ಮೂರನೇ ವಿಚಾರ ಇವರು ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀರಾ ಹೇಳ್ತಾ ಇದ್ರಲ್ವಾ ನೀವು ನಮ್ಮ ದಾಖಲೆಗಳನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಂದು ಮಿನಿಟ್ಸ್ ಆಫ್ ದ ಮೀಟಿಂಗ್ ತೋರಿಸ್ತೀನಿ ನಾನು ಒಂದು ಸಣ್ಣ ವಿಚಾರ ನಾನು ನಿರ್ಧಾರ ಕೈಗೋಬೇಕಾದ್ರೂ ಹೆಚ್ ಒ ಡಿಸ್ ಮೀಟಿಂಗ್ನ ಕರಿತೀನಿ ಮೆಜಾರಿಟಿ ಟೀಚರ್ಸ್ ಏನು ಹೇಳ್ತಾರೋ ಅದೇ ಅಲ್ಲಿ ಫೈನಲ್ ನಂದು ಎಷ್ಟೋ ಸತಿ ನಾನು ಫಸ್ಟ್ ಡೇ ಬಂದಾಗೂ ಹೇಳಿದ್ದೀನಿ ನಾನು ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಡಿಸಿಷನ್ ತೊಗೋಬೇಕು ನನ್ನ ನನ್ನ ಒಪಿನಿಯನ್ ನಾನು ಹೇಳಿರ್ತೀನಿ ಅಷ್ಟೇ ಬಟ್ ಮೆಜಾರಿಟಿ ನೀವೇನು ಹೇಳ್ತೀರಾ ಟೀಚರ್ಸು ಅದೇ ಇಲ್ಲಿ ಎಕ್ಸಿಕ್ಯೂಟ್ ಆಗೋದು ಅನ್ನೋದನ್ನು ಹೇಳಿದ್ದೀನಿ ಇದನ್ನು ನಿಮಗೆ ದಾಖಲೆಗಳನ್ನು ತೋರಿಸ್ತೀನಿ ಇನ್ನು ಟ್ರಾನ್ಸ್ಫರ್ ವಿಚಾರಕ್ಕೆ ಬರೋಣ ಅವ್ರ ಟ್ರಾನ್ಸ್ಫರ್ ಏನಕ್ಕೆ ಇಲ್ಲಿ ಅವರು ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲೇಜಿನಲ್ಲಿ ಒಬ್ರು ಪೊಲಿಟಿಕಲ್ ಸೈನ್ಸ್ ಟೀಚರ್ ಇದ್ದಾರೆ ಲಾಸ್ಟ್ ಇಯರು ಹಾಸ್ಟೆಲ್ ಕಮಿಟಿಲಿ ಇರಲೇಬೇಕು ಅಂತ ಹೇಳಿ ಗಲಾಟೆ ಮಾಡಿದಾಗ ಗಂಡಸರಿಗೆ ಯಾಕೆ ಹಾಸ್ಟೆಲ್ ಕಮಿಟಿಲಿ ಇರಬೇಕು ಅನ್ನೋದ್ರ ಬಗ್ಗೆ ವಿರೋಧ ಮಾಡಿದ್ರು ಆ ಒಂದು ಕೋಪ ಅವ್ರ ಮೇಲೆ ಇತ್ತು ಆವಾಗ ಏನಾಯಿತು ಒಂದು ದಿವಸ ನನ್ನ ರೂಮಲ್ಲಿ ಬೇರೆ ಇನ್ನೊಬ್ಬರು ನಾನ್ ಟೀಚಿಂಗ್ ಸ್ಟಾಫು ಇದ್ದರು ಇವರು ಕೂತಿದ್ರು ಹಿಂದ್ಗಡೆಯಿಂದ ಬಂದು ಕೂತ್ಕೋಕ್ಕೆ ಕೈ ಹಾಕಿದ್ರು ಯಾಕೆ ಸರ್ ಅಂದಿದ್ದಕ್ಕೆ ನನ್ನನ್ನು ಹಾಸ್ಟೆಲ್ ಕಮಿಟಿಲಿ ಇರಬಾರ್ದು ಅಂತ ಹೇಳ್ತೀಯ ನೀನು ಅಂತಂದ್ಬಿಟ್ಟು ಇದು ಮಾಡಿದ್ರು ಅವಾಗ ಎದುರುಗಡೆ ಇದ್ದ ಕೂತಂಥ ಒಬ್ಬರು ಅವ್ರು ಸಾಕ್ಷಿಲಿ ಬರ್ಕೊಟ್ಟಿದ್ದಾರೆ ನಾನೇ ಇದಕ್ಕೆ ಸಾಕ್ಷಿ ಅಂತ ಅವರು ಏನು ಸರ್ ಹೆಣ್ಮಕ್ಳು ಮೈಯೆಲ್ಲ ಮುಟ್ಟು ಮಾತಾಡಿಸ್ತೀರ ಅಂತಂದರು ಆಮೇಲೆ ನನಗೆ ಕಂಪ್ಲೇಂಟ್ ಕೊಟ್ಟರು ನಾನು ಕರೆದವ್ರಿಗೆ ವಾರ್ನ್ ಮಾಡಿ ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿಬಿಟ್ಟೆ ಸೊ ಈ ಇದಾದ ನಂತರ ಈಗ ಒಂದು ಹದಿನೈದು ಸದ್ ಕೆಳಗಡೆ ಅವರು ಆ ಮೇಡಮ್ಮು ರಿಜಿಸ್ಟ್ರಲ್ಲಿ ಸೈನ್ ಇದ್ರು ಇವರು ತಕ್ಷಣ ರಿಜಿಸ್ಟ್ರನ್ನ ಎಳ್ಕೊಂಡ್ರು ಕೈಯಿಂದ ಅವಾಗ ಅವ್ರು ಕೇಳಿದ್ರು ಯಾಕೆ ಸರ್ ರಿಜಿಸ್ಟ್ರ್ ಹೇಳ್ಕೊತಾಗಿದ್ದೀರಾ ಹರಿದೋಗಲ್ವಾ ನೀವು ನಿಧಾನ ಕೇಳೋರು ಕೊಡ್ತಿರ್ಲಿಲ್ವಾ ಅಂತ ಅಂದಿದ್ದಕ್ಕೆ ಏಯ್ ನಿನ್ನ ಹೇಳ್ಕೊಂಡೆ ಎಳ್ಕೊಂಡೆ ನಾನು ರಿಜಿಸ್ಟ್ರನ್ನ ಹೇಳ್ಕೊಂಡಿದ್ದು ನಿನಗೆ ಮಾಡ್ತೀನಿ ನೋಡಿ ನಿನಗೆ ಈಚೆ ಕಡೆ ನಿನಗೆ ಮಾಡ್ತೀನಿ ಅಂತ ಅವರ ಕೆಟ್ಟ ಕೆಟ್ಟದಾಗಿ ಅವ್ರನ್ನ ಬೈದು ಇದಾಯಿತು ಸೊ ಇದನ್ನು ಈ ಇನ್ಸಿಡೆಂಟನ್ನ ಅವರು ಅವತ್ತೇ ನನಗೆ ನಾನು ಅವತ್ತು ಚೇಂಬರ್ ಇರಲಿಲ್ಲ ರೌಂಡ್ಸ್ಗೆ ಹೋಗಿದ್ದೆ ಬಂದ ಮೇಲೆ ಹತ್ಕೊಂಡು ನನಗೆ ಹೇಳಿದ್ರು ಇದನ್ನು ನಾನು ದೊಡ್ಡ ವಿಚಾರ ಮಾಡ್ತೀನಿ ಮೀಡಿಯಾಗೆ ಹೋಗ್ತೀನಿ ನಾನು ಆಮೇಲೆ ಮಹಿಳಾ ಆಯೋಗಕ್ಕೆ ಹೋಗ್ತೀನಿ ಅಂದಾಗ ನಾನು ಬೇಡ ಈ ನಾಲ್ಕು ಗೋಡೆ ಮಧ್ಯೆ ಸರಿಪಡಿಸ್ಕೊಳ್ಳೋಣ ಅಂತೇಳಿ ನಾನು ಅವ್ರಿಗೆ ತಣ್ಗಾಕ್ಸಿದ್ದೆ ಆದ್ರೆ ಯಾವಾಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಬ್ಬ ಲೆಕ್ಚರರ್ ಹತ್ರ ಈ ಥರ ಇವ್ರು ಬಿಹೇವ್ ಮಾಡ್ತಾರೆ ಅಂದರೆ ಬೇರೆ ಹೆಣ್ಣು ಹತ್ರ ಇವ್ರು ಹೆಂಗೆ ಬಿಹೇವ್ ಮಾಡಿರ್ಬೋದು ಅಂತ ಇವರು ಅನೇಕ ಮಕ್ಕಳನ್ನ ಅಸಭ್ಯವಾಗಿ ವರ್ತನೆ ಮಾಡಿಕೊಂಡಿದ್ದ ಅನೇಕ ದೂರುಗಳಿದ್ದನ್ನ ಮಿನಿಸ್ಟ್ರ್ ಗಮನಕ್ಕೆ ಬಂದಿದ್ರಿಂದಾನೇ ಅವರು ಇವತ್ತು ಟ್ರಾನ್ಸ್ಫರ್ ಆಗಿರೋದು ಇಲ್ಲದೆ ಹೋದ್ರೆ ಈ ಮಿಡ್ಲ್ ಆಫ್ ದ ಇಯರ್ ಅಲ್ಲಿ ಯಾರು ಟೀಚರ್ಸ್ನ ಈ ಥರ ಮಾಡೋದಿಲ್ಲ ಅಂದ್ರೆ ಅಂದ್ರೆ ಆ ಒಂದು ನಿಮಗೆ ಮೇಡಮ್ ಇದು ಒಂದೇ ಹೇಳ್ತೀನಿ ಕೇಳಿ ಮಕ್ಕಳು ನನಗೆ ನಾನು ಪ್ರತಿಯೊಂದು ಕ್ಲಾಸ್ಗೂ ಹೋಗಿ ನನ್ನ ಫೋನ್ ನಂಬರ್ಸ್ನ ಕೊಟ್ಟು ಬಂದಿದ್ದೀನಿ ಮಕ್ಕಳ ನಿಮ್ಗೇನೇ ತೊಂದರೆ ಇದ್ದರೂ ದಯಮಾಡಿ ನನಗೆ ಫೋನ್ ಮಾಡಿ ನಾನು ನಿಮ್ಮ ಇರ್ತೀನಿ ಅಂದರೆ ಈ ವಿಚಾರಕ್ಕಲ್ಲ ಜನರಲ್ಲಾಗಿ ಹೇಳಿದ್ದು ನಾನು ಆವಾಗ ಈ ವಿಚಾರದಲ್ಲಿ ಅನೇಕ ಮಕ್ಕಳು ನಮಗೆ ಫೋನ್ ಮಾಡಿದ್ದಾರೆ ಮೇಡಮ್ ಈ ಥರ ಈ ಕಾಲೇಜಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇದು ನಾನು ಮೇಡಮ್ ಓಪನ್ ಆಗಿ ನಾನು ಕೆಲವೊಂದು ವಿಚಾರಗಳು ಹೇಳೋಕ್ಕಾಗಲ್ಲ ಸೂಕ್ಷ್ಮವಾಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸೊ ಇದನ್ನು ನನ್ನ ಗಮನಕ್ಕೆ ಬಂದಿತ್ತು ಅನಾನಿಮಸ್ ಲೆಟ್ರ್ ಹಾಕಿದ್ರು ಎಷ್ಟೋ ಜನ ಇದು ಈ ವಿಚಾರವನ್ನು ನನಗೆ ಸಜೆಷನ್ ಬಾಕ್ಸಲ್ಲಿ ಹಾಕಿದರು ಸೊ ಇದನ್ನೆಲ್ಲ ತೆಗೆದುಬಿಟ್ಟು ನಾನು ಅದಕ್ಕೊಂದು ಕವರಿಂಗ್ ಲೆಟ್ರ್ ಹಾಕಿ ನನಗೆ ಮೇಲ್ಗಡೆಯಿಂದ ಬಂದಿತ್ತು ಅವರ ಬಗ್ಗೆ ಇರುವ ದೂರಗಳನ್ನ ನೀವು ಕಳಿಸ್ಕೊಡಿ ಅಂತ ಸೊ ಇದಕ್ಕೊಂದು ಕವರಿಂಗ್ ಲೆಟರ್ ಹಾಕಿ ಇವರಿಗೆ ಇವರ ಬಗ್ಗೆ ಇರುವ ದೂರಗಳನ್ನ ತಮ್ಮ ಅವಘಾನೆಗೆ ತಂದಿದ್ದೀನಿ ಅಂತ ಹೇಳಿ ಒಂದು ಲೆಟರ್ನ ಹಾಕಿದ್ದೀನಿ ನಾನು ಚರ್ಚೆ ಮುಂದುವರೆಸ್ತೀನಿ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ವಾಪಸ್ ಬರ್ತೀನಿ ಕೋಮ್ಲಾ ಅವರು ಹಲವು ಆರೋಪಗಳನ್ನ ನಾರಾಯಣ ಸ್ವಾಮಿ ವಿರುದ್ಧ ಮಾಡ್ತಾ ಇರುವಂತಹದ್ದು ಹಾಗಾದ್ರೆ ಏನಾಗ್ತಾ ಇದೆ ಕಾಲೇಜಿನ ಆವರಣದಲ್ಲಿ ಇರುವಂತಹ ಅತಿಥಿಗಳನ್ನ ಕೂಡ ಚರ್ಚೆಯನ್ನು ಆರಂಭಿಸ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ E